ಕರಾವಳಿಯಲ್ಲಿ ಚುನಾವಣೆಯ ರಂಗೇರಿದೆ. ಬಿಸಿಲಿನ ತಾಪದ ಜೊತೆಗೆ ಚುನಾವಣೆಯ ಕಾವು ಕೂಡ ಜೋರಾಗಿದೆ. ಜನರು ಕೂಡ ಚುನಾವಣಾ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರುವ ವಿಶ್ವಾಸದಲ್ಲಿದ್ದರೆ ಮತದಾರನ ಮನದಲ್ಲಿ ಏನಿದೆ ಅನ್ನೋದು ಮಾತ್ರ ನಿಗೂಢ. ಕಮಲ ಪಾಳಯದಿಂದ ಯುವ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ಮತ್ತೊಬ್ಬ ಯುವ ಅಭ್ಯರ್ಥಿ ಪದ್ಮರಾಜ್ ಸ್ಪರ್ಧೆಯಲ್ಲಿದ್ದಾರೆ. ಹಾಗಾದರೆ ಕರಾವಳಿ ಜನರ ಅಭಿಪ್ರಾಯ ಏನು? ಚುನಾವಣಾ ಹಬ್ಬದಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿದ್ದಾರೆ ಅನ್ನೋದನ್ನು ಜನರ ಬಾಯಿಂದಲೇ ಕೇಳೋಣ, ಬನ್ನಿ. ಅದೇ ಒಂದು ಸುರಕ್ಷಿತವಾದ ಒಂದು ದೇಶ ಪ್ರೇಮ ಇರುವಂಥ ಒಂದು ಮತ್ತು ದೇಶದ ಭದ್ರತೆಯನ್ನು ನೋಡುವ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಸರ್ಕಾರವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಹಾಗೆ ಇಷ್ಟರವರೆಗೆ ಆದ ಪರ್ಫಾರ್ಮೆನ್ಸ್ ನೋಡುವಾಗ ದೇಶಕ್ಕೆ ಒಳ್ಳೆಯ ಹೆಸರು ಈಗ ಕಾಣುತ್ತಾ ಉಂಟು. ಹಾಗೆ ಅಕ್ಷರಸ್ಥರೆಲ್ಲ ಆದಷ್ಟು ಈ ನಮ್ಮ NDA ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ರೀತಿಯ ಅಲೆಗಳು ಕಾಣುತ್ತಾ ಇವೆ. ಹಾಗೆ ದೇಶದ ಭದ್ರತೆ ನೋಡುವಾಗ, ದೇಶದ ಆರ್ಥಿಕ ನಿಲುವು ನೋಡುವಾಗ, ಹಾಗೆ ಈ ಭಯೋತ್ಪಾದನೆ ವಿಷಯದಲ್ಲಿ ನೋಡುವಾಗ ಭಾರತಕ್ಕೆ ಈಗ ಒಂದು ಒಳ್ಳೆಯ ಅಭಿವೃದ್ಧಿಯ ಪದರ ಹೋಗುವ ಒಂದು ನಿರೀಕ್ಷೆಯನ್ನು ನಾವು ಇದೊಂದು 10-12 ವರ್ಷದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಅದೇ ಒಂದು ಒಳ್ಳೆಯ ಸರ್ಕಾರವನ್ನು ನಾವು ಆಶಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡದಲ್ಲಿ ಇಷ್ಟರವರೆಗೆ ನಡೆದಂಥದ್ದರೆ ನಡೆಯಬಹುದು. ಅದೇ ಹೆಚ್ಚಿನಂಶ NDA ಅಭ್ಯರ್ಥಿಗಳು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಭಿವೃದ್ಧಿ ತಕ್ಕ ಮಟ್ಟಿಗೆ ಆಗ್ಬೋದು, ಆದರೆ ಇನ್ನೂ ಸಹ ಜಾಸ್ತಿ ಆಗಬೇಕು. ಅದನ್ನು ನಾವು ಇವಾಗ ಬಂದಾಗ ಹೊಸ ಸೋಲ್ಜರ್ ಹತ್ರ ನಾವು ಬೇಡಿಕೆಯನ್ನು ನಿರೀಕ್ಷಿಸ್ತಾ ಇದ್ದೇವೆ. ಅವ್ರು ಮಾಡ್ಯಾರ ಅಂತ ಒಂದು ಆಸೆ ಇದೆ ಮತ್ತು ವಿಶ್ವಾಸವಿದೆ. ಫೈಟ್ ಇದ್ದರೂ ಅಂತ ದೊಡ್ಡ ಫೈಟ್ ಏನು ಕಾಣ್ತಿಲ್ಲ. ಅದು ನಿರೀಕ್ಷಿತವಾಗಿ NDA ಪರವಾಗಿ ಅಲೆಗಳು ಕರ್ನಾಟಕದಲ್ಲಿ ಏನು ಕರ್ನಾಟಕದ ಈಗಿನ ಸರ್ಕಾರ ಇದೆ ಅದು ಕೆಲವು ಗ್ಯಾರಂಟಿಗಳನ್ನು ಕೊಟ್ಟಿದೆ. ಆ ಗ್ಯಾರಂಟಿಗಳು ಕೊಟ್ಟು ಜನರನ್ನು ಒಂದು ಲೆಕ್ಕದಲ್ಲಿ ದಿವಾಳಿತನವನ್ನು ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಈ ರಾಜ್ಯದಲ್ಲಿ ಅಭಿವೃದ್ಧಿ ಈಗ ಕುಂಠಿತವಾಗಿದೆ. ಈ ಭಾಗದಲ್ಲಿ ಆಗಲಿ ಇಲ್ಲಿ ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಈಗ ಫಂಡ್ ಎಲ್ಲಿ ಸಿಗುತ್ತಿಲ್ಲ. ಯಾಕಂದರೆ ಎಲ್ಲ ಶಾಸಕರು ಈಗ ಏನು ಅವರಿಗೆ ಬರುವ ಒಂದು ಫಂಡ್ಗಳೆಲ್ಲ ಈಗ ನಿಂತಿದೆ. ಬರೀ ಇವರ ಈಗ ಏನಾಗಿದೆ ಅಂದರೆ ಇವರ ಗ್ಯಾರಂಟಿಗಳನ್ನು ಈಗ ಏನೋ ಮಾತು ಕೊಟ್ಟಾಗಿದೆ, ಜನರಿಗೆ ಆಸೆ ಬುಟ್ಟಿಸಾಗಿದೆ. ಇದನ್ನು ಈಡೇರಿಸುವ ತನಕ ಒಂದು ಅವರಿಗೆ ಇನ್ನು 5 ವರ್ಷ ತನಕ ಹೇಗೆ ಇದನ್ನು ತಗೊಂಡು ಹೋಗುವುದಂತಲೇ ಈಗ ಚಿಂತೆಯಾಗಿದೆ. ಆದ ಕಾರಣ ನಾವು ಎಲೆಕ್ಷನ್ನ ಬಗ್ಗೆ ಹೇಳೋದಾದರೆ, ನಮಗೆ ಈ ದೇಶಕ್ಕೆ ರಕ್ಷಣೆ ಯಾರು ಕೊಡ್ತಿದ್ದಾರೆ, ಯಾರನ್ನು ಈ ದೇಶವನ್ನು ಒಂದು ದೃಢವಾದ ಒಂದು ಸರ್ಕಾರವನ್ನು ರಚಿಸಿ ಈ ದೇಶವನ್ನು ಅಭಿವೃದ್ಧಿಗೆ ಯಾರು ಕೊಂಡೋಗ್ತಿದ್ದಾರೆ ಅವರನ್ನು ನಾವು ಗೆಲ್ಲಿಸಿಕೊಡಬೇಕು. ಎಲ್ಲ ಈಗ ಈ ಗ್ಯಾರಂಟಿಗಳಿಗೆ ನಾವು ಮನೆ ಹಾಕದೆ ಎಲ್ಲ ಮತದಾರರಲ್ಲಿ ನನ್ನೊಂದು ವಿನಂತಿ ಏನೆಂದರೆ, ನಾವು ಇವತ್ತು ನಾವು ಗ್ಯಾರಂಟಿ ತಗೊಂಡು ಏನೋ ಒಂದು ಮೋಜು ಮಸ್ತು ಮಾಡಿರ್ಬೋದು, ನಮಗೆ ಅನುಕೂಲ ಸಹ ಆಗಿರ್ಬೋದು. ಅನುಕೂಲ ಆಗಲಿಲ್ಲ ಅಂತ ಹೇಳ್ತಿಲ್ಲ, ನಾನು ಕೆಲವರಿಗೆ ಅನುಕೂಲ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದು ಮುಂದಿನ ಜೀವನಕ್ಕೆ ಮಾತ್ರ ನಮ್ಮ ಮಕ್ಕಳಿಗಾಗಲಿ ಅದರ ನಂತರ ತಲೆಮಾರಿಗಾಗಿ ತುಂಬ ಅವರು ತೊಂದರೆ ಅನುಭವಿಸ್ತಾರೆ. ಯಾಕೆಂದರೆ ಈ ಗ್ಯಾರಂಟಿ ಕೊಟ್ಟಿರೋದು ಇವ್ರ ಜನರಿಗೋಸ್ಕರ ಅಲ್ಲ, ಗ್ಯಾರಂಟಿ ಕೊಟ್ಟಿರೋದು ಇವರಿಗೋಸ್ಕರ. ಇವರು ಕುರ್ಚಿ ಉಳಿಸಿಕೊಳ್ಕೊಂಡು ಇವರು ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಆಸೆ ಮುಟ್ಟಿಸಿ ಅವರ ಮತದಾನ ಪಡೆದು ಇವತ್ತು ಅಧಿಕಾರದಲ್ಲಿ ಕೂತಿದ್ದಾರೆ. ಇದು ನಿಜವಾಗಿ ದೇಶಭಕ್ತರ ಒಂದು ಶಾಸಕರಲ್ಲ, ಯಾರು ಮಂತ್ರಿಗಳು ಸಹ ಈ ದೇಶದ ಮೇಲೆ ಅವರಿಗೆ ಸ್ವಲ್ಪ ಪ್ರೀತಿ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಕ್ಷಿಣ ಕನ್ನಡದಲ್ಲಿ ಏನೂ ಇಲ್ಲ. ಇದು BJP ಭದ್ರಕೋಟೆ, ಇಲ್ಲಿ BJP ಗ್ಯಾರಂಟಿ ಹೇಳ್ತದೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿಯ ನಮ್ಮ ಶಾಸಕರಿಗೆ ಯಾವುದೇ ಅನುದಾನ ಕೊಡ್ತಾ ಇಲ್ಲ. ಈಗ ಶಾಸಕರು ಎಷ್ಟೋ ಕೆಲಸಗಳನ್ನು ನಮ್ಮ BJP ಸರ್ಕಾರ ಇವಾಗ ಮಾಡಿದ್ದಾರೆ ಇಲ್ಲಿ ಕರ್ನಾಟಕ, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ. ಈಗ ಪಾಪ ಅವರಿಗೆ ಯಾವುದೇ ಕೆಲಸಗಳಿಗೆ ಕೈ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅನುದಾನ ಬರ್ತಾ ಇಲ್ಲ. ಇದು ಎಲೆಕ್ಷನ್ ಬಂದಿದೆ 26ಕ್ಕೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಭದ್ರಕೋಟೆ BJPದು, ಅದಲ್ಲದೆ ಇವರು ಬಿಟ್ಟಿ ಭಾಗ್ಯಲ್ಲ ಕೊಟ್ಟು ಎಲ್ಲ ಜನರನ್ನು ಸೋಮಾರಿಯನ್ನಾಗಿಸಿದ್ದಾರೆ. ಯಾಕಂದರೆ ಬಿಟ್ಟಿ ಭಾಗ್ಯ ಕೊಟ್ಟು ಕೆಲವರಿಗೆ ಒಂದು 100ರಲ್ಲಿ ಒಂದು 10 ಜನಕ್ಕೆ ಮಾತ್ರ
ಮತ್ತು ಕರೆಂಟ್ ಫ್ರೀ, ಕರೆಂಟ್ ಫ್ರೀ ಯಾರಿಗೆ? ಪಾಪದವ್ರಿಗೆ ಅಂತ ಹೇಳ್ತಾರೆ, ಆದರೆ ಬಾಕಿ ಉಳಿದವ್ರ ಹತ್ರ ಅದರಿಂದ ಡಬಲ್ ಹೇಳ್ಕೊಳ್ತಾರೆ, ಗೊತ್ತಾಯ್ತಾ, ಹಣವನ್ನೆಲ್ಲ. ಮತ್ತು ಈ ಕಡೆಯಿಂದ ಹೇಳೋದಾದರೆ ಪ್ರತಿ ಒಂದರಲ್ಲಿ ಯಾವುದು ಇಲ್ಲಿ ಏನೆಲ್ಲ ಇದು ಎಲ್ಲ ಪಾಸ್ ಆಗಿದೆ ಕೆಲಸಕ್ಕೆಲ್ಲ, ಎಲ್ಲ ತಡೆ ಹಿಡಿದಿದ್ದಾರೆ, ಯಾವೊಂದು ಕೆಲಸನೂ ಆಗೋದಿಲ್ಲ. ಇವಾಗ ಮಳೆ ಬರುವ ಸಮಯ ಬರ್ತಾ ಉಂಟು, ಮಳೆ ಬಂದರೆ ಎಲ್ಲ ಅಲ್ಲೋಲಗಲ್ಲೋಲಾಗ್ತದೆ, ಯಾಕಂದರೆ ಎಲ್ಲ ಕೆಲಸ ತಡೆ ಹಿಡಿದಿದ್ದಾರೆ. ತಡೆಗೋಡೆ ಆಗಿರ್ಬೋದು ಅಥವಾ ಒಂದು ರೋಡಿದು ಸಹ ಅಲ್ಲಿ ಕುಂಠಿತ ಆಗಿದೆ. ಮತ್ತು ಹೇಳಬೇಕಂದ್ರೆ ಇಲ್ಲಿ ಭದ್ರಕೋಟೆಯನ್ನು ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಜಾತಿ ಮುಖಾಂತರ ನೋಡ್ತಾ ಇದ್ದಾರೆ, ಆದರೆ ಜಾತಿ ಸಂಘದ ಮುಖಾಂತರ ಬಂದವ ಬಿ ಜೆ ಪಿ ಪಕ್ಷದಲ್ಲಿ ದುಡಿಯೋವನಿಗೆ ಜಾತಿ ಇಲ್ಲ, ಅವ ಕಟ್ಟರ್ ಬಿ ಜೆ ಪಿ, ಇಲ್ಲಿ ಬರೋದು ಬಿ ಜೆ ಪಿ 100%. ಪರವಾಗಿಲ್ಲ, ಮತದಾರರು ಹಳತಿದ್ದಾರೆ ಹೊಸತಿದ್ದಾರೆ, ಮುಖ ಇಲ್ಲಿ ನಿಂತ ಅಭ್ಯರ್ಥಿಗಳದ್ದು ಹೊಸ ಮುಖ ಆಗಿರ್ಬೋದು, ಆದರೆ ಹಾಕುವ ಮೋದಿಜಿಯನ್ನು ನೋಡಿ ಓಟ್ ಹಾಕ್ತಾರೆ. ಯಾಕಂದರೆ ನಾಡಿದ್ದು ಗೊತ್ತಾಗ್ತದೆ ಇದರ ರಿಸಲ್ಟ್. ಕಟ್ಟಿಟ್ಟ ಬುತ್ತಿ ಬಿ ಜೆ ಪಿ, ಇದು ಭದ್ರಕೋಟೆ. ಮೊದಲು ಇಲ್ಲಿ ಸೆಂಟ್ರಲಲ್ಲಿ ಮತ್ತು ಸ್ಟೇಟಲ್ಲಿ ಮತ್ತು ಇಲ್ಲಿ ಕಾರ್ಪೊರೇಷನಲ್ಲಿ ಬಿ ಜೆ ಪಿ ಇರುವಾಗ ಒಳ್ಳೆಯ ಅಭಿವೃದ್ಧಿ ಆಗ್ತಿತ್ತು. ಇವಾಗ ಮೇಲ್ಗಡೆ ಸೆಂಟ್ರಲಲ್ಲಿ ಉಂಟು, ಕಾರ್ಪೊರೇಷನಲ್ಲಿ ಉಂಟು, ಆದರೆ ಇಲ್ಲಿ ಬಂದ ಅನುದಾನವನ್ನು ತಡೆ ಹಿಡಿದಿದೆ. ಅದಲ್ಲದೆ ಅಲ್ಪಸಂಖ್ಯಾತರಿಗೆ ಬಂದಂಥ 1,500 ಕೋಟಿ ಅನುದಾನವನ್ನು ಬಿಟ್ಟಿ ಭಾಗಕ್ಕೆ ಹಾಕಿದ್ದಾರೆ. ಇದು ನಮ್ಮ ಕೇರಳ ಸರ್ಕಾರ ಇವಾಗ ದಿವಾಳಿ ಆಗ್ತಾ ಬಂತು. ಅದೇ ರೀತಿ ಕರ್ನಾಟಕ ಈ ರೀತಿಯಾಗಿ ಮುಂದುವರಿದರೆ ಜನರಿಗೆ ಸಹ ಸೋಮಾರಿ, ಯಾಕಂದರೆ ಬಿಟ್ಟಿ ಭಾಗ್ಯ ಸಿಗ್ತದಂತೆ, ಮತ್ತು ಇಲ್ಲಿ ದಿವಾಳಿ ಆಗೋದು ಖಂಡಿತ ಈ ರೀತಿಯಾಗಿ ಹೋದರೆ. ಪ್ರತಿಯೊಬ್ಬ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕನ್ನೋ ನಮ್ಮ ಅಭಿಪ್ರಾಯ, ನಮ್ಮ ಅಭಿಪ್ರಾಯ. ಮತ್ತು ಯಾವುದೇ ಜಾತಿ ಇದು ಹಣಕ್ಕೆ ಅಂಶಕ್ಕೆ ಒಳಗಾಗದೆ ಮತದಾನ ಮಾಡುವುದು ಪ್ರಾಮುಖ್ಯತೆ ಎರಡನೇದು. ಮತ್ತು ಪ್ರತಿಯೊಬ್ಬರಿಗೂ ಮತದಾನ ಮಾಡುವ ಒಂದು ಜಾಗೃತಿಯನ್ನು ನಾವು ಮತದಾನ ಮಾಡುವಂಥ ಒಂದು ಮನೋಭಾವನೆ ನಾವು ಮತದಾರರಲ್ಲಿ ಬಿಂಬಿಸಬೇಕು. ಅದರ ಬಗ್ಗೆ ಸ್ವಲ್ಪ ಪ್ರಚಾರ ಕಡಿಮೆ ಆಗಿದೆ. ಇಲ್ಲಿ ಯಾವುದು ಪಾರ್ಟಿ ಬರ್ಬೋದು? ಅದು ಇಲ್ಲಿ ಈ ಸರಿ ಹೇಳಲಿಕ್ಕಾಗೋದಿಲ್ಲ ಯಾವುದು ಪಾರ್ಟಿ ಅಂತಾರೆ. ಎಲ್ಲ ಕ್ಯಾಂಡಿಡೇಟ್ಗಳು ಇಬ್ಬರು ಒಳ್ಳೆಯವರಿದ್ದಾರೆ, ಯಾವ ಪಾರ್ಟಿ ಅಂತ ಈ ಸರ್ತಿ ಹೇಳಲಿಕ್ಕಾಗೋದಿಲ್ಲ. ಆದರೆ ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಆಲ್ ಸಂಘ ಪರಿವಾರ ಇರೋದ್ರಿಂದ ಬಿ ಜೆ ಪಿನೇ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ. ನಮ್ಮ ಅಭಿಪ್ರಾಯ ಹೊಸ ಮುಖಗಳು ಬಿ ಜೆ ಪಿ ಚೌಟಾಲನೂ ಹಾಗೆ ಮತ್ತು ಪದ್ಮರಾಜು ಸಹ ಹಾಗೆ, ಇಬ್ಬರು ಸಹ ಒಳ್ಳೆಯ ವ್ಯಕ್ತಿಗಳೇ. ಪದ್ಮರಾಜ ಅವರು ಕುದ್ರೋಳಿ, ಇದರಿಂದ ಚೌಟಾಲ ಅವರು ನಮ್ಮ ಇಂಡಿಯಾ ಆರ್ಮಿಯಲ್ಲಿ ಇದು ಮಾಡಿದ್ದಾರೆ, ಒಳ್ಳೆ ಇಬ್ಬರಲ್ಲಿ ಒಳ್ಳೆಯ ಅಭಿಪ್ರಾಯ ಉಂಟು. ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗ್ಬೋದು? 50% ವರ್ಕೌಟ್ ಆಗ್ಬೋದು, ಮತ್ತು ಇನ್ನೂ 50% ಮೋದಿಯವ್ರದ್ದು ಬಿ ಜೆ ಪಿಗೆ ವರ್ಕೌಟ್ ಆಗ್ಬೋದು. ಕೆಲವೊಂದು ಕಾಂಗ್ರೆಸ್ಸಲ್ಲಿ ಗ್ಯಾರಂಟಿ ಕೆಲವರಿಗೆ ಸಿಗಲಿಲ್ಲ ಹಣ, ಕೆಲವರು ಮಹಿಳೆಯರಿಗೆ ಸಿಗಲಿಲ್ಲ, 1-2 ಕಂತು ಹಾಕಿ ಮತ್ತೆ ಬರಲಿಲ್ಲ. ಹಾಗಾಗಿ ಸ್ವಲ್ಪ ಬೇಡಪ್ಪ ಹಾಕಬೇಕು, ಮೋದಿಯವರೇ ಇರಲಿ, ಮೋದಿಯವರು ಒಳ್ಳೆ ಕೆಲಸ ಮಾಡಿದಂತ ಮೋದಿಯವ್ರ ಬಗ್ಗೆ ಅಭಿಪ್ರಾಯ ಉಂಟು. ಇವಾಗಲೇ ನಮ್ಮ 2 ಕ್ಯಾಂಡಿಡೇಟ್ಸ್ನವರು ಲೋಕಸಭಾ ಚುನಾವಣೆಗೆ ತಮ್ಮ ಅಭ್ಯರ್ಥಿತನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ನಾಮಿನೇಷನ್ ಫೈಲ್ ಮಾಡಿದ್ದಾರೆ. 2 ಪಕ್ಷದಲ್ಲಿ ಕೂಡ ಯುವಕರು ಇವತ್ತು ಸ್ಪರ್ಧೆ ಮಾಡುತ್ತಿರುವುದು ಯುವಕರಿಗೆ ಎಲ್ರಿಗೂ ಒಂದು ಸಂತೋಷದ ವಿಷಯ. ಯಾಕಂತೇಳಿದರೆ ನಾವು ಮೊದಲೆಲ್ಲ ನೋಡಿದ್ದೇವೆ 60 ವಯಸ್ಸಿನವರು ಆ ಥರ ವಯಸ್ಸಿನವರೇ ಚುನಾವಣೆಗೆ ನಿಲ್ತಿದ್ದರು, ಅವರು ಏನು ಕೆಲಸ ಮಾಡಿಲ್ಲ ಅಂತೇಳಿ ಅಲ್ಲ, ಆದರೆ ಯುವಕರಿಗೆ ಯುವಕರ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ. ಇವಾಗ ನಾನು ನೋಡಿದ ಪ್ರಕಾರ ಏನಂತೇಳಿದರೆ ನಮ್ಮ ಡೆವಲಪ್ಮೆಂಟ್ ಇದನ್ನು ನೋಡೋದಾದರೆ ಅಷ್ಟೊಂದು ಹೇಳಿದ ಮಟ್ಟಿಗೆ ಈ ಸ್ಥಾನಕ್ಕಾಗಿಲ್ಲ. ಯಾಕಂತೇಳಿದರೆ ನಮಗೆ ಜೀವನಾಡಿ ಎಂಬುದು ಇರುವುದು ನಮ್ಮ 4 ಘಾಟಿಗಳು, ಶಿರಾಡಿ ಘಾಟಿ, ಸಂಪಾದೆ ಘಾಟಿ, ಆಗುಂಬೆ ಘಾಟಿ ಈ ಥರ. ಆದರೆ ಇವತ್ತಿನ ತನಕ ಸ್ವತಂತ್ರ ಆಗಿ 70 ವರ್ಷಗಳಾಗ್ತವೆ, ನಮ್ಮ ಹೇಳಿದಷ್ಟು ರೀತಿಯಲ್ಲಿ ಆ ಘಾಟಿ ರಸ್ತೆಗಳು ಅದು ಅಭಿವೃದ್ಧಿಯಾಗಿಲ್ಲ. ಇದಕ್ಕಿಂತ ಮೊದಲು ನಮ್ಮನ್ನು ಪ್ರತಿನಿಧಿಸುವ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದೊಳಗೆ ಪ್ರತಿನಿಧಿಸುವ ಒಬ್ಬರು ಹೇಳಿದ್ದರು, ನಾವು ಸುರಂಗ ಮಾರ್ಗ ರಚನೆ ಮಾಡ್ತೇವೆ ಅಂತೇಳಿ. ಆದರೆ ಸುರಂಗ ಮಾರ್ಗ ಇವತ್ತು ಕೂಡ ಇಲ್ಲ, ಭಾಳ ಬೇಸರ ಆಗ್ತದೆ. ಅದರ ಜೊತೆಯಲ್ಲಿ ಮಮತಾ ಬೆನರ್ಜಿಯವರು ರೈಲ್ವೆ ಸಚಿವರಾಗಿರುವಾಗ ಮಂಗಳೂರು ರೈಲು ನಿಲ್ದಾಣ ಎಂದರೆ ಬ್ರಿಟಿಷ್ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದ ಈ ರೈಲು ನಿಲ್ದಾಣ ಇನ್ನೂ ಕೂಡ ಹೇಳಿದಷ್ಟು ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಹೇಳ್ತೇನೆ. ಅವರು ಬಜೆಟಿನಲ್ಲಿ ಆವಾಗಲೇ ಈ ಮಂಗಳೂರು ರೈಲ್ವೆ ನಿಲ್ದಾಣವನ್ನು
ಉನ್ನತ ಮಟ್ಟಕ್ಕೆ ಏರಿಸ್ತೇವೆ ಅಂತೇಳಿ ಹೇಳಿದರು. ನಾನು ಒಬ್ಬರಿಗೆ ಹೇಳಿದ್ದೆ ತಮಾಷೆಯಾಗಿ, ಏಣಿಯ ಮೇಲೆ ನಿಂತ್ಕೊಂಡು ನಾವು ಅದರ ಮೇಲೆ ಹೋದರೆ ಉನ್ನತ ಮಟ್ಟ ನಮಗೆ ಕಾಣ್ತದೆ ಅಂತೇಳಿ. ಆದರೆ ಹೇಳುವಷ್ಟು ಯಾವುದು ಕೂಡ ಡೆವಲಪ್ಮೆಂಟ್ ನಮ್ಮ ರೈಲ್ವೆಯಲ್ಲಿ ಆಗಿಲ್ಲ. ಅದರ ಜೊತೆಯಲ್ಲಿ ನಮ್ಮ ಮೀನುಗಾರರಿಗೆ ಭಾಳಷ್ಟು ಸಮಸ್ಯೆಗಳಾಗ್ತಾ ಇವೆ. ನಮ್ಮ ಲೋಕಸಭಾ ಸದಸ್ಯರು ಮೀನುಗಾರರ ಎಂದರೆ ನಾವು ಈಗ ಇಲ್ಲಿ ಬೆಂಗಾರೆಯಲ್ಲಿ ನೋಡ್ತೇವೆ ಅವರ ಕಾಲೋನಿ ಇದೆ, ಅದರ ರೀತಿ ನಮ್ಮ ಉಡುಪಿಯಲ್ಲಿ ಕೂಡ ಎಲ್ಲ ಕಡೆ ಮೊಗವೀರರು, ನಮ್ಮ ಕೋಸ್ಟಲ್ ಬೆಲ್ಟ್ ಇಡೀ ಕರಾವಳಿ ಜಿಲ್ಲೆಗಳು ಮೊಗವೀರರ ಅವರ ಟ್ರೇಡಿಗೆ ಅಂದರೆ ಅವರ ಹೊಟ್ಟೆ ಬಾಡಿಗೆ ಅವರು ದುಡಿತಾರೆ. ಆದರೆ ಅವರಿಗೆ ಸರ್ಕಾರದಿಂದ ಹೇಳಿದಷ್ಟು ಪ್ರತ್ಯೇಕವಾಗಿ ಈ ಕೊರೋನಾದ ಸಮಯದಲ್ಲಿ 2 ವರ್ಷ ಇಡೀ ಅವರ ಜೀವನ ನೆಲಕ್ಕೆ ಹೊಡೆದ ಹಾಗೆ ಆಗಿದೆ. ನಾನಿವತ್ತು ಎರಡೂ ಪಕ್ಷದ ಮುಖಂಡರು ಯಾರು ಗೆದ್ದು ಬರುವುದು ಅದು ದೇವರ ಮೇಲೆ ಡಿಪೆಂಡ್ ಆಗಿ ಉಂಟು, ಅದರ ಮೇಲೆ ಜನರು ಯಾರಿಗೆ ಮತ ಚಲಾಯಿಸ್ತಾರೆ ಆ ಮತದಾರರ ಮೇಲೆ ಹೊಂದಿಕೊಂಡುಂಟು. ಆದರೆ ಯಾರು ಗೆದ್ದುಕೊಂಡು ಬರ್ತಾರೆ ದಯವಿಟ್ಟು ನಮ್ಮ ಜಿಲ್ಲೆಗಳಿಗೆ ಆದಷ್ಟು ಪ್ರಾತಿನಿಧ್ಯವನ್ನು ಕೊಟ್ಟು ನಮ್ಮ ಘಾಟಿ ರಸ್ತೆಗಳನ್ನು ನಮ್ಮ ಹೈವೇಗಳನ್ನು ಅಭಿವೃದ್ಧಿ ಮಾಡಬೇಕು. ಮತ್ತು ದಯವಿಟ್ಟು ಈ ಜಿಲ್ಲೆಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ ಸ್ಮಾರ್ಟ್ ಸಿಟಿ ಯೋಜನೆ ಹೆಸರಿನಲ್ಲಿ ಜನರ ತೆರಿಗೆ ಹಣ, ಯಾರಿಗೆ ಕೂಡ ಮರದಿಂದ ಕೊಯ್ಲಿಕ್ಕೆ ಹಣ ಸಿಗುವುದಿಲ್ಲ, ಬೆವರು ಸುರಿಸಿದ ಹಣ, ಅದನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ತೇನೆ. ಅದರ ರೀತಿ ಬರೀ ನೀವು ಗ್ರಾಂಟನ್ನು ತಂದು ಯಾರಿಗೆ ಹೊಟ್ಟೆ ತುಂಬಿಸೋಗೋಸ್ಕರ ಅದನ್ನು ತರಬೇಡಿ. ಅಭಿವೃದ್ಧಿ ನಿಜವಾಗಿ ಅದು ಪ್ರಾಕ್ಟಿಕಲ್ ಆಗಿ ಜನರು ಅದನ್ನು ಅದರ ಫಾಯ್ದೆ ತಗೊಳ್ಬೇಕು. ಇವತ್ತು ನೋಡ್ತೇವೆ ಸ್ವಿಮ್ಮಿಂಗ್ ಪೂಲ್ ಎಷ್ಟೋ ಕೋಟಿ ರೂಪಾಯಿದು ಕಟ್ಟಿ ಈಜುಕೊಳ ಅದಕ್ಕೆ ಬೀಗ ಹಾಕಿದ್ದಾರೆ. ನಮ್ಮ ಕೆರೆ ಮಂಗಳದೇವಿ ದೇವಸ್ಥಾನದ ಗುಜ್ಜರ ಕೆರೆ ಅದಕ್ಕೆ ಅಭಿವೃದ್ಧಿ ಅಂತೇಳಿ, ಕಾವೂರಲ್ಲಿ ಕಾವೂರು ಕೆರೆ, ಇಲ್ಲಿ ಮನುಷ್ಯರು ಹೋಗೋದ ಒಂದು 25 ಮನೆ ಇದ್ದಲ್ಲಿ ಒಂದು ಕೆರೆಗೆ 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಂಥ ದುರುಪಯೋಗ ನಮ್ಮ ತೆರಿಗೆ ಹಣದಲ್ಲಿ ತಾವು ಮಾಡದಂತೆ ನಾವು ಅದನ್ನು ನೋಡ್ಕೊಳ್ಬೇಕಂತೇಳಿ ನಾನು ಹೊಸತಾಗಿ ಚುನಾವಣೆಯಲ್ಲಿ ಗೆದ್ದು ಬರುವ ನಮ್ಮ ಮುಂದಿನ ಲೋಕಸಭಾ ಅಭ್ಯರ್ಥಿಗಳ ಹತ್ರ ನಾನು ಕೇಳಿಕೊಳ್ತೇನೆ ಈ ಮಾಧ್ಯಮಗಳ ಮುಖಾಂತರ. ಈ ಸರ್ತಿ ಮಂಗಳೂರಿನಲ್ಲಿ 2 ಇಲೆಕ್ಷನ್ಸ್ಗಳಲ್ಲಿ 2 ಹೊಸ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ದಾರೆ 2 ಮೇಜರ್ ಪಾರ್ಟಿಗಳು. ನಮ್ಮ ಆಶೆ ಏನಂದರೆ ಅವರು ತಮ್ಮ ಕ್ಷೇತ್ರಕ್ಕಾಗಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು. ಕಳೆದ 3 ಬಾರಿ ಗೆದ್ದ ಕ್ಯಾಂಡಿಡೇಟ್ಸ್ ಅವರು ಪರ್ಫಾರ್ಮೆನ್ಸ್ ಅಷ್ಟು ಒಳ್ಳೆದಿರಲಿಲ್ಲ. ಈ ಸರ್ತಿ ಯಾರು ವಿನ್ ಆಗ್ತಾರೆ, ಅವರು ನಮ್ಮ ನಗರದ ಅಭಿವೃದ್ಧಿ ಮಾಡಬೇಕು. ನಮ್ಮ ನಗರ ಒಂದು ಯುನಿಕ್ ನಗರವಾಗಿದೆ. ಏರ್ಪೋರ್ಟ್, ರೈಲ್ವೇಸ್, ಸೀಪೋರ್ಟ್ ಎಲ್ಲ ಆಗಿರುವ ಒಂದು ನಗರ ಆಗಿದೆ. ಅದರ ಅಭಿವೃದ್ಧಿ ಆಗಬೇಕು. ನಾವು ನೋಡಿದರೆ ಹತ್ತಿರದ ರಾಜ್ಯಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಅಭಿವೃದ್ಧಿ ಒಳ್ಳೆಯದಾಗಿ ನಡೀತಾ ಇದೆ. ಅಂಥದ್ದೇ ಅಭಿವೃದ್ಧಿ ನಮ್ಮ ನಗರದಲ್ಲಿ ಸಹ ಆಗಬೇಕು. ದಕ್ಷಿಣ ಕನ್ನಡ ಕೂಡ ಬೇರೆ ಅಭಿವೃದ್ಧಿ ಶೀಲ ಜಿಲ್ಲೆ ಆಗಬೇಕು ಅಂತೆ ನಮ್ಮ ಬಯಕೆ. ಸೊ ಇತ್ತೀಚೆಗೆ ಈಗ ಇಲೆಕ್ಷನ್ಸ್ ಎಲ್ಲ ನಡೀತಾ ಇದೆ. ಸೊ ನನಗೆ ನನ್ನ ಇಷ್ಟ ಪ್ರಕಾರ BJP ಬರಬೇಕು ಅಂತ ನನಗೆ ಆಸೆ ಇದೆ. ಸೊ ಇದು ಬಂದ ಮೇಲೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದರೆ, ಮೇಯ್ನ್ ಫಸ್ಟ್ ನಾನು ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಮೆಡಿಕಲಿ ಆಗಿ ಹೇಳ್ತೀನಿ. ಮೆಡಿಕಲಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲಿ ತುಂಬ ಫೆಸಿಲಿಟೀಸ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ. ಸೊ ಅದರ ಇನ್ಫ್ರಾಸ್ಟ್ರಕ್ಚರನ್ನು ಜಾಸ್ತಿ ಮಾಡಬೇಕಾಗಿದೆ. ಅಂದರೆ ಇಟ್ ಶುಡ್ ಬಿ ಅಕ್ಸೆಸಿಬಲ್ ಟು ಆಲ್ ಇನ್ ಎ ವೆರಿ ಗುಡ್ ಕ್ವಾಲಿಟಿ ಸರ್ವಿಸ್. ಯಾಕೆಂದರೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಜಾಸ್ತಿ ಹಣ ಕೊಟ್ಟು ಎಲ್ಲರಿಗೂ ಸಿಗುತ್ತೆ, ಬಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲಿ ಅದೇ ಕ್ವಾಲಿಟಿ ಸಿಗಬೇಕು ಎಲ್ಲ ಪೇಷೆಂಟ್ಸ್ಗೆ. ಸೊ ದೇ ಶುಡ್ ಬಿ ಹೀಲಿಂಗ್ ವೆಲ್. ಸೊ ದಟ್ ಈಸ್ ಅ ಫಸ್ಟ್ ಥಿಂಗ್. ಇನ್ನೊಂದು ಏನಂದರೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಕೆಲವರೆಲ್ಲ ಡಾಕ್ಟರ್ಸ್ ಅದೇ ಇದ್ದಾರೆ, ಬಟ್ ನಾಟ್ ಎವ್ರಿ ಡಾಕ್ಟರ್ ಡಸಂಟ್ ಪ್ರಿಫರ್ ಟು ಗೋ ಟು ಗೌರ್ಮೆಂಟ್ ಹಾಸ್ಪಿಟಲ್ ಟು ವರ್ಕ್. ಸೊ ಐ ಫೀಲ್ ದ್ಯಾಟ್ ದೇರ್ ಮೈಂಡ್ ಸೆಟ್ ಆಲ್ಸೋ ಶುಡ್ ಚೇಂಜ್, ಆ್ಯಂಡ್ ದೇ ಶುಡ್ ಬಿ ಏಬಲ್ ಟು ಗಿವನ್ ದೇ ಶುಡ್ ಬಿ ಗಿವನ್ ಅಪಾರ್ಚುನಿಟಿ ಎಟ್ ದ PHC ಆರ್ ದ ಗೌರ್ಮೆಂಟ್ ಹಾಸ್ಪಿಟಲ್ ಫಾರ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಏನೆಲ್ಲ ಇದೆ. ಸೊ ಈವನ್ ದರ್ ಆರ್ ಲಾಟ್ ಆಫ್ ಡಾಕ್ಟರ್ಸ್ ಕಮಿಂಗ್ ಔಟ್ ಇನ್ ಮ್ಯಾಂಗ್ಳೂರ್. ಸೊ ದೇ ಶುಡ್ ಬಿ ಗಿವನ್ ಅಪಾರ್ಚುನಿಟಿ ಇನ್ ಆಲ್ ದಿ ಹಾಸ್ಪಿಟಲ್ಸ್, ವೆದರ್ ಇಟ್ಸ್ ಪ್ರೈವೇಟ್ ಆರ್ ಗೌರ್ಮೆಂಟ್, ಸೊ ದ್ಯಾಟ್ ಪೀಪಲ್ ಇನ್ ಮ್ಯಾಂಗ್ಳೂರ್ ಕ್ಯಾನ್ ಅವೈಲ್ ಆಲ್ ದ ಫೆಸಿಲಿಟೀಸ್ ಫ್ರಮ್ ದೆಮ್. ಒಂದು ಏನಂದರೆ, ಈಗ ಎಲ್ಲಿ ಯಾರಿಗೆ ಮಹಿಳೆಯರಿಗೆ ಎಲ್ಲಿ ಯಾವುದೇ ಸ್ಟೇಟಿಗೆ ಹೋದ್ರೂ ಸ್ವಲ್ಪ ಅಷ್ಟು ಸೇಫ್ಟಿ ಅನ್ನೋದು ಸ್ವಲ್ಪ ಕಮ್ಮಿ ಇದೆ. ಸೊ ಇಲ್ಲಿ ಮಂಗಳೂರಿನಲ್ಲಿ ಪೊಲೀಸರು ಇದ್ದಾರೆ, ಎಲ್ಲ ಜಸ್ಟಿಸ್ ಸಿಸ್ಟಮ್ ಎಲ್ಲ ಇದೆ, ಬಟ್ ಐ ವುಡ್ ಪ್ರಿಫರ್ ಇಟ್ ಇಸ್ ಲಿಟಲ್ ಫಾಸ್ಟ್ ಟ್ರ್ಯಾಕ್ ಆಗಿ ಏನಾದರೂ ಕಳವತನ ಆದರೂ, ಫ್ರಾಡ್ ಆಯಿತು, ಕ್ರಿಮಿನಲ್ ಆಯಿತು ಅಂತ ಏನಾದರೂ ಕೇಸ್ ಏನಾದರೂ ಆಯಿತು, ಸೊ ದ ಜಸ್ಟಿಸ್ ಸಿಸ್ಟಮ್ ರಿಕವರಿ ಅವರ್ ಅಥವಾ ಇಟ್ ಶುಡ್ ಬಿ ಫಾಸ್ಟ್ ರೆಸ್ಪಾನ್ಸ್ ಸಿಸ್ಟಮ್. ಸೊ ಅದೊಂದು ಆದರೆ ಒಳ್ಳೆದಿತ್ತು. ಸೊ ಇನ್ನೊಂದು ನಂದು ಆಸೆ ಏನಂದರೆ, ಮಂಗಳೂರಿನಲ್ಲಿ ಎಲ್ಲ ಥರ ಫುಡ್ ಫೆಸಿಲಿಟಿ ಇದೆ, ಒಂದು ಒಳ್ಳೆ
ಫುಡ್ ಐಟಮ್ಸ್ ಇದೆ, ದೆನ್ ದರ್ ಆರ್ ಲಾಟ್ ಆಫ್ ಟೂರಿಸ್ಟ್ ಪ್ಲೇಸಸ್ ಇನ್ ಮ್ಯಾಂಗ್ಳೂರ್, ಬಟ್ ವಿಚ್ ತುಂಬ ಜನರಿಗೆ ಗೊತ್ತಿಲ್ಲ. ಸೊ ನಾನು ಹೇಳಿದಂದ್ರೆ ಎಲ್ಲರೂ ಇಲ್ಲಿಂದ ಮಂಗಳೂರಿಂದ ಎಲ್ಲರೂ ಬಂದವರೆಲ್ಲ ಗೋವಾಕ್ಕೆಲ್ಲ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಬಟ್ ಆ್ಯಕ್ಚುಲಿ ಗೋವಾಕ್ಕಿಂತ ಜಾಸ್ತಿ ನಮ್ಮ ಪ್ಲೇಸಸ್ ಮಂಗಳೂರಿನಲ್ಲಿದೆ. ಸೊ ಐ ವುಡ್ ಪ್ರಿಫರ್ ಮಂಗಳೂರು ಟೂರಿಸಮ್ ತುಂಬ ಡೆವಲಪ್ ಆಗಬೇಕು. ಇಲ್ಲಿ ಕ್ರೂಸ್ ಆಗಿರಲಿ, ಏನಾದರೂ ಕೈಟ್ ಫೆಸ್ಟಿವಲ್ ಆಗಲಿ, ತುಂಬ ಫುಡ್ ಫೆಸ್ಟಿವಲ್ಸ್ ಆಗಲಿ, ಕೆಲವೆಲ್ಲ ನಡೀತಾ ಇದೆ. ಸೊ ಅಂಥದ್ದೇ ತುಂಬ ಡೆವಲಪ್ಮೆಂಟ್ ಟೂರಿಸಮ್ ತುಂಬ ಡೆವಲಪ್ ಆದರೆ ಇಟ್ ಈಸ್ ರಿಯಲಿ ಗುಡ್ ಫಾರ್ ಮ್ಯಾಂಗ್ಳೂರ್ ಪೀಪಲ್ ಆಲ್ಸೋ, ಆ್ಯಂಡ್ ಆಲ್ಸೋ ಇಟ್ಸ್ ಲೈಕ್ ವೆರಿ ನೈಸ್ ಬಿಕಾಸ್ ವಿ ಆರ್ ಶೋಯಿಂಗ್ ಹೌ ಬ್ಯೂಟಿಫುಲ್ ದ ಮ್ಯಾಂಗ್ಳೂರ್ ಇಸ್. ಸೊ ದಟ್ ಈಸ್ ದ ಮೇನ್ ಥಿಂಗ್ ನನಗೆ ಅನಿಸುತ್ತೆ, ಟೂರಿಸಮ್ ತುಂಬ ಡೆವಲಪ್ ಆಗಬೇಕು ಇಲ್ಲಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.